ದೇಶದಾದ್ಯಂತ ಇರುವ ಎಲ್ಲಾ ರೈತರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ದೊಡ್ಡ ಬದಲಾವಣೆ ಮಾಡಿ ಆದೇಶವನ್ನ ಜಾರಿಗೊಳಿಸಿದೆ. ಕೇಂದ್ರ ಸರ್ಕಾರವು ಜಾರಿಗೊಳಿಸಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 14ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದು ದೇಶದ ಎಲ್ಲಾ ರೈತರು ಕೂಡ ಈ ಹಣವನ್ನ ತಮ್ಮ ಖಾತೆಗಳಲ್ಲಿ ಚೆಕ್ ಮಾಡಿಕೊಳ್ಳಬಹುದಾಗಿದೆ. ಆದರೆ ಯಾವ ರೈತರ ಖಾತೆಗಳಿಗೆ ಈ ಹಣ ಜಮಾವಣೆಯಾಗಿಲ್ಲ ಮತ್ತು ಯಾಕೆ ಆಗಿಲ್ಲ ಹಾಗೂ ಈ ಹಣ ಅಂದರೆ 14 ಕಂತಿನ ಹಣ ಜಮಾವಣೆಯಾಗಲು ಎಲ್ಲಾ ರೈತರು ಏನು ಮಾಡಬೇಕು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿತ್ತು. ಕೇಂದ್ರ ಸರ್ಕಾರ ಅತಿ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿತ್ತು. ಬದಲಾಗಿರುವ ಹೊಸ ನಿಯಮ ಏನು ಎನ್ನುವ ಎಲ್ಲಾ ಮಾಹಿತಿಯನ್ನ ನೋಡೋಣ. ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅನ್ನದಾತರಿಗೆ ಆರ್ಥಿಕ ಬೆಂಬಲ ನೀಡುವ ಸಲುವಾಗಿ ಪಿಎಂ ಕಿಸಾನ್ ಯೋಜನೆಯನ್ನ ಜಾರಿಗೊಳಿಸಲಾಗಿತ್ತು. ಈಗಾಗಲೇ 13 ಕಂತಿನ ಹಣ ಬಿಡುಗಡೆಯಾಗಿದ್ದು ಇದೀಗ ಎಲ್ಲಾ ಫಲಾನುಭವಿಗಳು 14ನೇ ಕಂತಿನ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು 14ನೇ ಕಂತು ಮೇ ತಿಂಗಳಲ್ಲಿ ಮಾತ್ರ ಬಿಡುಗಡೆಯಾಗಬಹುದೆಂದು ಮಾಧ್ಯಮ ವರದಿಗಳು ಸೂಚಿಸಿವೆ. ಆದರೆ ಅಧಿಕೃತ ಘೋಷಣೆಗಾಗಿ ಎಲ್ಲರೂ ಕಾಯುತ್ತಿದ್ದಾರೆ. ನೀವು ಸಹ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಫಲಾನುಭವಿಯಾಗಿದ್ದರೆ ಮತ್ತು ನೀವು ಕಂತು ಪಡೆಯುತ್ತೀರಾ ಅಥವಾ ಇಲ್ಲವೇ ಎಂದು ತಿಳಿಯಲು ಬಯಸಿದರೆ ಅದನ್ನ ಪರಿಶೀಲಿಸಲು ನೀವು ಅಧಿಕೃತ ರೈತರ ಪೋರ್ಟಲ್ pmkisan.gov.in ಗೆ ಲಾಗಿನ್ ಆಗಬೇಕು. ವೆಬ್ಸೈಟ್ ಗೆ ಹೋದ ನಂತರ ನಿಮಗೆ ಹಲವು ಆಯ್ಕೆಗಳು ಸಿಗುತ್ತವೆ. ಕೆಳಗೆ ಬರುವ ಮೂಲಕ ನೀವು ಬೆನಿಫಿಷಿಯರಿ ಸ್ಟೇಟಸ್ ಆಯ್ಕೆಯನ್ನ ಪಡೆಯುತ್ತೀರಿ. ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಂತರ ನೀವು ಮೊಬೈಲ್ ಸಂಖ್ಯೆ ಅಥವಾ ನೋಂದಣಿ ಸಂಖ್ಯೆಯಿಂದ ಒಂದು ಆಯ್ಕೆಯನ್ನ ಆರಿಸಬೇಕು ಮತ್ತು ಅವುಗಳನ್ನು ನಮೂದಿಸಬೇಕು. ನಂತರ ನೀವು ಕ್ಯಾಪ್ಚಾ ಕೋಡ್ ಅನ್ನು ನಮೂದಿಸಬೇಕು. ಇದರ ನಂತರ ನೀವು ಪಡೆಯಿರಿ ಡೇಟಾದೊಂದಿಗೆ ಬಟನ್ ಅನ್ನು ನೋಡುತ್ತೀರಿ. ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಇದನ್ನು ಮಾಡಿದಾಗ ಅದರ ನಂತರ ನಿಮ್ಮ ಸ್ಥಿತಿಯು ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತದೆ ಮತ್ತು ನೀವು ಕಂತುಗಳ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ.